ಆತ್ಮೀಯರೇ, ಕಲೆ ಮತ್ತು ವಿಜ್ಞಾನಕ್ಕೂ, ಬಹುದೂರದ ಅಮೆರಿಕದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೂ ಎತ್ತನಂದಿತ್ತ ಸಂಬಂಧ. ವಿಜ್ಞಾನ ಮತ್ತು ಕಲೆ, ಅದರಲ್ಲೂ ಸಂಗೀತಕ್ಕೆ ಪಾಶ್ಚಾತ್ಯ ಸಂಗೀತದ ಅಬ್ಬರವಿರುವ ಅಮೆರಿಕದ ನೆಲದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಖಂಡಿತ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಕಲ್ಪನೆಗೂ ಮೀರಿದ, ವಾಸ್ತವಕ್ಕೆ ಯಾವ ಇದು ಕೂಡ ನಿಲುಕದೇ ಇರತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ದೀಪ್ತಿ ನವರತ್ನ ಅಂತವರು ನಮಗೆ ವಿಶಿಷ್ಟವಾಗಿ ಕಾಣ್ತಾರೆ. ಅಪರೂಪದ ಸಾಧಕಿಯಾಗಿ, ಅನನ್ಯ ಸಂಗೀತ ಗಾಯಕಿಯಾಗಿ ಕಾಣ್ತಾರೆ. ಹೌದು, ಮೂಲತಃ ವಿಜ್ಞಾನ ವಿಷಯದ ಸಂಶೋಧಕಿಯಾದ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣತಿಯನ್ನು ಪಡೆದಂಥವರು. ಅಮೆರಿಕದ ನೆಲದಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತದ ಸೊಗಡನ್ನು ಪಸರಿಸಿದವರು. ಹಲವು ಪ್ರತಿಮೆಗಳನ್ನು ಸಾಧಿಸಿ ಅಲ್ಲಿ ಅನೇಕ ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ಪಡೆದಂಥ ಹೆಮ್ಮೆಯ ಕನ್ನಡತಿ. ಡಾಕ್ಟರ್ ದೀಪ್ತಿ ನವರತ್ನ ಅವರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡೋದೇ ಆದರೆ, ಇವರು ಹುಟ್ಟಿ ಬೆಳೆದದ್ದು, ಓದಿದ್ದು ಎಲ್ಲ ಬೆಂಗಳೂರಿನಲ್ಲಿ. MSc ಪದವಿ ಪಡೆದ ನಂತರ ಅಮೆರಿಕಕ್ಕೆ ಉನ್ನತ ವ್ಯಾಸಂಗಕ್ಕೆ ಹೋಗ್ತಾರೆ. ಕಲಿಕೆಯ ಜೊತೆ ಜೊತೆಗೆ ಅಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪರಂಪರೆಗೆ ಅಲ್ಲಿ ನೆಲೆ ಬೆಲೆಯನ್ನು ತಂದುಕೊಡೋದಕ್ಕೆ ಮತ್ತು ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಪಾಶ್ಚಾತ್ಯ ಸಂಗೀತ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತಗಳ ನಡುವೆ ಒಂದು ವಿಶಿಷ್ಟವಾದಂಥ, ಅನನ್ಯವಾದಂಥ, ಅಪರೂಪವಾದಂಥ ನಂಟನ್ನು ಬೆಳೆಸುವ ಇವರ ಪ್ರಯೋಗಶೀಲತೆಗೆ ಬಹುದೊಡ್ಡ ಬೆಂಬಲ ಸಿಕ್ಕಿ ಇಂದು ವಿಶ್ವ ಸಂಗೀತ ಪರಿಕಲ್ಪನೆಗೆ ಒಂದು ಸ್ಥಾನ ಸಿಕ್ಕಿದೆ. ಅದಕ್ಕಾಗಿ ಹಲವು 10 ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ಹಿರಿಮೆಗೆ ಪಾತ್ರರಾಗಿರುವ ಡಾಕ್ಟರ್ ದೀಪ್ತಿಯವರು ಅಮೆರಿಕದ ಬಾಸ್ಟನ್ ನಗರದಲ್ಲಿರುವ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ಫ್ಯಾಕಲ್ಟಿಯಾಗಿದ್ದಾರೆ. ತಮ್ಮದೇ ಕರ್ನಾಟಕ ಅಲ್ಕಮಿ ಪ್ರಾಜೆಕ್ಟ್ ಮುಖಾಂತರ ಸಂಗೀತೋದ್ಯಮದ ಶ್ರೀಮಂತಿಕೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಬೆಳೆಸ್ತಾ ಇದ್ದಾರೆ. ಒಂದು CD, ಹಲವು ಲೇಖನಗಳು ಮತ್ತು ಕೃತಿಗಳನ್ನು ಹೊರತಂದಿದ್ದಾರೆ. ಈ ಅಪರೂಪದ ಸಾಧಕಿಯೊಂದಿಗೆ ಇಂದಿನ ಮನದಾಳದ ಮಾತು. ನಮಸ್ಕಾರ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ ಎಲ್ಲ ಹೆಮ್ಮೆಯ ಕನ್ನಡಿಗರ ಪರವಾಗಿ. ಯಾಕೆಂದರೆ ನಮ್ಮ ಒಂದು ಹೆಮ್ಮೆಯ ಪರಂಪರೆಗೆ ಒಳಪಟ್ಟಂಥ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸೊಗಡನ್ನು ವಿದೇಶಿ ನೆಲದಲ್ಲಿ ಪಸರಿಸ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗುರುರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಮೃದಂಗ ವಿದ್ವಾನ್, ತಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಈ ಸಂಗೀತ ಅನ್ನುವಂಥದ್ದು ತಂತಾನೇ ಉಳಿಯೋದಿಲ್ಲ, ಆ ಥರದ ಒಂದು ಗೀಳಿದ್ರೆ ಸಾಲದು, ಸಾಧನೆ ಬೇಕು, ಒಂದು ವಾತಾವರಣ ಬೇಕು, ಸಂಸ್ಕಾರ ಬೇಕು. ಇವೆಲ್ಲವೂ ನಿಮಗೆ ಮನೆಯಲ್ಲಿ ಹೇಗೆ? ಮನೆ ಪರಿಸರ, ನಾನು ಹುಟ್ಟಿ ಬೆಳೆದದೆಲ್ಲ ಬೆಂಗಳೂರು. ನಮ್ಮ ತಂದೆ KS ನಾರಾಯಣರಾವ್ ಅಂತ, ಅವರು ಏರೋನಾಟಿಕಲ್ ಸೈಂಟಿಸ್ಟ್, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ನಲ್ಲಿ ಬಹಳ ವರ್ಷ ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿದ್ದಾರೆ. ಅವರ ಬದುಕಲ್ಲಿ ನಾನು ವಿಜ್ಞಾನ, ಸಂಶೋಧನೆ, ಅದರಗಳ ಮೇಲಿನ ಒತ್ತು ನೋಡಿ ನಾನು ಇಂಥ ಒಂದು ಬದುಕು ಅರ್ಥಪೂರ್ಣವಾದ ಬದುಕು ಅಂತ ಅನಿಸಿತ್ತು. ಹಾಗೆ ನಮ್ಮ ತಾಯಿ ಉಮಾ ನವರತ್ನ ಅಂತ ಬೆಂಗಳೂರಿನಲ್ಲಿ ಒಂದು 50 ವರ್ಷಗಳ ಕಾಲ ಇರುವ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರು ಹಾಗೆ ವೃತ್ತಿಯ ಜೊತೆಗೆ ಕರಕುಶಲ ಕಲೆಗಳು, ಕನ್ನಡ ಸಾಹಿತ್ಯ, ಸಂಗೀತ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇಟ್ಕೊಂಡಿದ್ರು. ಸೊ ಅವ್ರನ್ನ ನೋಡಿದಾಗ ಈ ಕಲೆಗಳಲ್ಲಿರುವ ಒಂದು ಆತ್ಮಸಂತೋಷದ ಕಾಂಪೊನೆಂಟ್ ಕಾಣ್ತು. ಸೊ ವಿಜ್ಞಾನ, ಕಲೆ ಎರಡೂ ಇದ್ರೆ ಇದೊಂದು ಅರ್ಥಪೂರ್ಣವಾದ ಬದುಕಿಗೆ ಒಳ್ಳೆ ರೆಸಿಪಿ ಅಂತ ನಂಗೆ ಅನಿಸಿತ್ತು. ಮನೆಯಲ್ಲಿ ಇಮಿಡಿಯೇಟ್ ಫ್ಯಾಮಿಲಿನಲ್ಲಿ ಯಾರು ಸಂಗೀತಗಾರಿ ಇಲ್ಲದೆ ಹೋದ್ರು ಜನರಲಿ ದೇರ್ ವಾಸ್ ಅನ್ ಫೋಕಸ್ ಆನ್ ಫೈನರ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ ಲೈಫಲ್ಲಿ. ಸೊ ಸಂಗೀತ, ಸಾಹಿತ್ಯ, ಕನ್ನಡ ಇದ್ರ ಬಗ್ಗೆ ಎಲ್ಲ ಅಭಿರುಚಿ ಇತ್ತು. ನಾನು ಚಿಕ್ಕಂದಲ್ಲಿ ಎಲ್ಲ ತರಹದ ಸಂಗೀತನ ಕೇಳ್ತಾ ಇದ್ದೆ. ಹಳೆ ಕರಿ ಗ್ರಾಮಫೋನ್ ತಟ್ಟೆಗಳಲ್ಲಿ ಅಬ್ದುಲ್ ಕರೀಂ ಖಾನ್ ಕೇಳಿದ್ದೀನಿ, ಹಾಗೆ ಮಹಾರಾಜಪುರಂ ವಿಶ್ವನಾಥ್ ಅಯ್ಯರ್ ಕೇಳ್ತಾ ಇದ್ದೆ, ಹಂಗೆ ಗುಲಾಮ್ ಅಲಿ ಗಜಲ್ಸು ಕೇಳ್ತಾ ಇದ್ದೆ, ವೀಣಾ ಸಹಸ್ರಬುದ್ಧೆ ತಾನ್ಬಾಜಿನೂ ಕೇಳ್ತಾ ಇದ್ದೆ. ಸೊ ಚಿಕ್ಕ ವಯಸ್ಸಿಂದ ಐ ಹ್ಯಾಡ್ ಅ ವೆರಿ ಬ್ರಾಡ್ ಎಕ್ಸ್ಪೋಜರ್ ಟು ಆಲ್ ಸಾರ್ಟ್ಸ್ ಆಫ್ ಮ್ಯೂಸಿಕ್. ಅಂದರೆ ಮನೆಯಲ್ಲಿ ಆ ಥರದ ಸಂಗೀತಗಾರರಿಲ್ಲ ಅಂತಂದ್ರು ಆ ಅಭಿರುಚಿ ಇರುವಂಥ ವಾತಾವರಣ ಇತ್ತು. ಖಂಡಿತ. ನನಗೆ ಆಶ್ಚರ್ಯ ಅನಿಸಿದ್ದು, ಬಹುಶಃ ನಮ್ಮ ವೀಕ್ಷಕರಿಗೂ ಕೂಡ ಆಶ್ಚರ್ಯ ಅನಿಸಿರುತ್ತೆ, ಹೇಗೆ ಇಲ್ಲಿ ವಿಜ್ಞಾನ ಮತ್ತು ಸಂಗೀತ ಇದಕ್ಕೊಂದಕ್ಕೊಂದಕ್ಕೂ ಸಂಬಂಧನೇ ಇಲ್ಲದೆ ಇರತಕ್ಕಂಥ ಒಂದು ಸಾಧನೆಯಲ್ಲಿ ಎರಡನ್ನೂ ಎರಡು ಕಣ್ಣುಗಳಾಗಿ ತಗೊಂಡು ಹೋಗ್ತಾ ಇದ್ರಿ ತಾವು. ವಿಜ್ಞಾನದಲ್ಲಿ ಸಂಶೋಧನೆ,
ಸಂಗೀತದಲ್ಲಿ ಸಾಧನೆ ಎರಡೂ ಕೂಡ ನಡೀತಾ ಇದೆ. ಅದನ್ನು ಮನೆಯಲ್ಲೇ ನಿಮಗೆ ಆ ಥರದ ಒಂದು ಬೆಂಬಲ ಒಂದು ವಾತಾವರಣ ಇದ್ದಿದ್ದರಿಂದ ಅನುಕೂಲ ಆಗಿದೆ. ಮತ್ತು ಕಲಿಕೆಗೆ ಸಿಕ್ಕಂಥ ಗುರುಗಳಾರು? 6ನೇ ವಯಸ್ಸಲ್ಲಿ ಬೆಳಕ್ವಾಡಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸೀನಿಯರ್ ಸ್ಟೂಡೆಂಟ್ ಶ್ರೀಮತಿ ಶಾಂತಾ ಸುಬ್ಬರಾವ್ ಅವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶುರು ಮಾಡಿದೆ. ಹಾಗೆ ಸುಮಾರು 14ನೇ ವಯಸ್ಸಲ್ಲಿ ರೋಹಿಣಿ ಮಂಜುನಾಥ್ ನೀಲಾರಾಮ್ ಗೋಪಾಲ್ ಅವರ ಸೀನಿಯರ್ ಸ್ಟೂಡೆಂಟ್ ಹತ್ರ ಅಡ್ವಾನ್ಸ್ ಲೆಸನ್ಸ್ ಸೀನಿಯರ್ ಹಾಗೂ ವಿದ್ವತ್ ಲೆವೆಲ್ ಲೆಸನ್ಸ್ಗೆ ಹೋಗ್ತಾ ಇದ್ದೆ. ಈಗ ಆಕ್ಚುಲಿ ನಾನು ಮುಂದೆ ನಾನು ಬಾಂಬೆ ಜಯಶ್ರೀ ಅವ್ರ ಹತ್ರ ಪ್ರತಿ ವರ್ಷ ಬಂದು ಚೆನ್ನೈಯಲ್ಲಿದ್ದು ಮುಂದೆ ಸಂಗೀತ ವ್ಯಾಸಂಗ ಮಾಡಬೇಕು ಅಂತಿದ್ದೀನಿ. ಹಾಗೆ ಮಧ್ಯ ಒಂದಷ್ಟು ವರ್ಷ ಇಲ್ಲಿ ಅಮೆರಿಕಾಗೆ ಹೋಗಕ್ಕೆ ಮುಂಚೆ ಟಿ ವಿ ಗೋಪಾಲಕೃಷ್ಣನ್ ಅವ್ರ ಹತ್ರನೂ ಚೆನ್ನೈಗೆ ಹೋಗಿ ಅವ್ರು ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಂದಷ್ಟು ಕಲ್ತ್ಕೋತಾ ಇದ್ದೆ. ಅಂತೂ ಕಲಿಕೆಯ ಗೀಳು ಮನೆಯಲ್ಲಿ ನೀನು ಏನೇ ಮಾಡಿದ್ರು ನಮ್ ಸಪೋರ್ಟ್ ಇದೆ ಅಂತ ಒಂದು ಬೆಂಬಲ ಇದ್ದಿದ್ರಿಂದ ನಾನು ವಿಜ್ಞಾನ ಸಂಗೀತ ಅಂತ ಒಂದು ಸೆಪರೇಟೇ ಮಾಡಲಿಲ್ಲ. ಜಸ್ಟ್ ಲೈಕ್ ಅನದರ್ ಸಬ್ಜೆಕ್ಟ್ ಅಲ್ಲಿ ಹೋಗಿ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಕಲ್ತಂಗೆ ಹಿಂಗೆ ಹೋಗಿ ತ್ಯಾಗರಾಜರ ಕೃತಿಗಳಲ್ಲಿ ಯಾವ ವೈಶಿಷ್ಟ್ಯ ಅಂತ ಐ ಟುಕ್ ಇಟ್ ಜಸ್ಟ್ ಲೈಕ್ ಅನದರ್ ಸಬ್ಜೆಕ್ಟ್. ಸೊ ಹಂಗೆ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿಗೂ ಕೂಡ ಕಲಿಕೆ ನಿಂತಿಲ್ಲ, ಮುಂದೆನೂ ಕೂಡ ನಿಲ್ಲಲ್ಲ ಅನ್ನೋವಂಥ ಆತ್ಮವಿಶ್ವಾಸ ನಿಮ್ಮದು ನಿರಂತರವಾಗಿ ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ನಿರಂತರವಾದಂಥ ಪರಿಶ್ರಮ ಇದ್ದೇ ಇರುತ್ತೆ. ಆಗ ಮಾತ್ರ ನಾವು ಏನಾದರೂ ಸಾಧಿಸ್ಲಿಕ್ಕೆ ಆ ಕ್ಷೇತ್ರದಲ್ಲಿ ನಮ್ಮದು ಒಂದು ಏನಾದರೂ ಸಾಧನೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಗಳನ್ನು ಹೇಗೆ ನೆನೆಸ್ಕೊಳ್ತೀರಿ? ಎಲ್ಲ ಗುರುಗಳನ್ನು ಮುಂದೆ ಕಲಿಸಬಹುದಾದಂಥ ಗುರುಗಳಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ಹೇಗೆ ನೆನೆಸ್ಕೊಳ್ತೀರಿ? ನಾನು ನಮ್ಮ ಗುರುಗಳಿಂದ ಕಲ್ತಿದ್ದು ಒಂದು ಮ್ಯೂಸಿಕ್ ನಿನ್ನ ಜೀವನದ ಉಸಿರಾದ್ರೂ ಅದರ್ ಲೈಫ್ ಡಸ್ ನಾಟ್ ಹ್ಯಾವ್ ಟು ಸ್ಟಾಪ್ ಫಾರ್ ಇಟ್ ಅಂತ. ಸೊ ಮ್ಯೂಸಿಕ್ ಈಸ್ ಯುವರ್ ಓನ್. ನಮ್ಮ ಟೀಚರ್ ಈಗಲೂ ಮೊನ್ನೆ ಕಾಲ್ ಫೋನ್ ಮಾಡಿದಾಗ ಹೇಳ್ತಿದ್ರು ನನಗೆ ಮ್ಯೂಸಿಕ್ ಈಸ್ ಮೈ ಲೈಫ್ ಲಾಂಗ್ ಕಂಪ್ಯಾನಿಯನ್ ಆ್ಯಂಡ್ ಇಟ್ ವಿಲ್ ಬಿ ದೇರ್ ನೋ ಮ್ಯಾಟರ್ ವಾಟ್ ಐ ಡೂ ಅಂತ. ಸೊ ಅದು ಒಂದು ಆತ್ಮಸಂತೋಷಕ್ಕೆ ಒಂದು ದಾರಿ, ಒಂದು ಇಟ್ ಈಸ್ ಅನ್ ಔಟ್ಲೆಟ್ ಫಾರ್ ಯುವರ್ ಎಕ್ಸ್ಪ್ರೆಷನ್ ಆ್ಯಂಡ್ ಅದು ನೀನು ಏನೇ ಆದರೂ ಅದು ನಿನ್ನನ್ನು ಕಾಯತ್ತೆ ನಿನ್ಗತ್ತೆ. ಸೊ ಅವ್ರು ಹೇಳ್ಕೊಟ್ಟಿದ್ದು ಆ ಪಾಠಗಳು ಬರೀ ಸಂಗೀತ ಪಾಠಗಳಲ್ಲ, ಬದುಕಿನ ಸಾರ್ಥಕತೆಯ ಪಾಠ ಇದೆ. ಸಂಗೀತದೊಡನೆ ಹೆಂಗ್ ಬದುಕಬೇಕು ಅನ್ನೋದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಗುರು. ಅವರ ನೆಪದಲ್ಲಿ, ಅವರ ನೆನಪಲ್ಲಿ, ಅವರ ಸ್ಮರಣೆಯಲ್ಲಿ ಮತ್ತೊಂದು